ಡೆಫಿನೆಟಾಗಿ ನಮ್ಗೆ ಮುಂದೆ ಗೊತ್ತಿತ್ತು ಇವತ್ತು ಕಾರ್ಮಿಕರ ದಿನಾಚರಣೆ 2009 ಕಾರ್ಮಿಕರ ದಿನಾಚರಣೆದಿಂದ ನಮ್ಮ ಜೋಶ್ ಬಿಡುಗಡೆ ಆಗಿತ್ತು. ಸೊ ಅದೇ ದಿನ ಇವತ್ತು ಒಂದು ಸೆಂಟಿಮೆಂಟಾಗಿ ನಾವು ಈ ಸಿನಿಮಾ ಬಿಡುಗಡೆ ಮಾಡಬೇಕಂತ ತುಂಬ ಪ್ರಯತ್ನಗಳು ಪಟ್ಟು ಬಿಡುಗಡೆ ಮಾಡಿದ್ರಿ. ರಿಸಲ್ಟ್ ಬಗ್ಗೆ ನಾವು ತುಂಬ ಎಕ್ಸ್ಪೆಕ್ಟ್ ಮಾಡಿದ್ರಿ. ಇವತ್ತು ಜನ ಕೂಡ ಅದನ್ನು ಹೇಳ್ತಾ ಇದ್ದಾರೆ, ತುಂಬ ಖುಷಿ ಕೊಡ್ತಾ ಇದೆ. ಡೆಫಿನೆಟ್ಲಿ ಇದೊಂದು ಒಳ್ಳೆ ಪ್ರಯತ್ನ ಇಮ್ರಾನ್ ಸರ್ದಾರಿ ಅವ್ರದ್ದು, ಒಂದು ವಿಭಿನ್ನವಾದ ಅಟೆಂಪ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಕತೆ ವಿಷಯದಲ್ಲಿ. ಸೊ ನೋಡಿರ್ತೀರ ವಿಜುವಲ್ಸ್ ಆಗಲಿ, ಇನ್ನೊಂದಾಗಲಿ, ಆ ಸಾಂಗ್ಸ್ ಆಗಲಿ, ಆರ್ ಆರ್ ಆಗಲಿ, ಹರಕೃಷ್ಣ ಅವ್ರಿಗೆ ಆ್ಯಡ್ಸ್ ಆಫ್ ರಿಯಲಿ. ಸೊ ಡೆಫಿನೆಟಾಗಿ ಎಲ್ಲರೂ ಇಷ್ಟಪಡ್ತಾರೆ ಅಂತ ಒಂದು ಇದಕ್ಕೆ ಮುಂದೆ 80% ಕಾನ್ಫಿಡೆಂಟ್ ಇತ್ತು. ಮಾರ್ನಿಂಗ್ ಶೋ ಆದಮೇಲೆ 100% ಕಾನ್ಫಿಡೆಂಟ್ ಅಂತ ನನಗಿದೆ. ಈಗ ಬೆಂಗಳೂರಲ್ಲಿ ನೋಡಿರ್ತಕ್ಕಂಥ ಅಲ್ಲ, ಇನ್ನೂ ಬರ್ತಾ ಇದೆ. ಈಗೀಗೆ ಮೈಸೂರಿಂದ ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆಯ ಸಿನಿಮಾ ಅಂತ ಶಾಂತಲಾ ಥಿಯೇಟ್ರದಿಂದ ಇವಾಗಲೇ ರಿಪೋರ್ಟ್ ಬಂತು. ಸೊ ಇನ್ನೊಂದು 1 ಅವರ್ ಈವ್ನಿಂಗ್ ಒಳಗೆ ಎಲ್ಲ ಗೊತ್ತಾಗ್ಬಿಡ್ತದೆ ಇಡೀ ರಾಷ್ಟ್ರ ಏನಂತದೆ ನಮ್ಮ ಸಿನಿಮಾ ಬಗ್ಗೆ ಅಂತ. ಡೆಫಿನೆಟಾಗಿ ನಮಗಂತೂ ಭರವಸೆ ಇದೆ ಈ ಸಿನಿಮಾ ಬಗ್ಗೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಅಂತ. 170 ಥಿಯೇಟರ್ಸ್ ರಿಲೀಸ್ ಮಾಡಿದ್ದೀವಿ ಇದುವರೆಗೂ. ಇನ್ನೇನೋ ಕೇಳಿದ್ರೆ ಇನ್ನೂ ಇಲ್ಲ, ಇನ್ನೂ ಇಲ್ಲ. ವಿ ಆರ್ ಪ್ಲಾನಿಂಗ್ ಡೆಫಿನೆಟ್ಲಿ ಮುಂದೆ ಇಲ್ಲಿನ ರಿಸಲ್ಟ್ ತಗೊಂಡು ನಮ್ಮ ಕನ್ನಡಿಗರಿಗೆ ಇಷ್ಟ ಆದಮೇಲೆ ನಮ್ಮ ಕನ್ನಡಿಗರಿಗೆ ಎಂಥ ಸಿನಿಮಾ ಮಾಡಿದ್ದೀರಿ ಅಂತ ತೋರಿಸ್ಲಿಕ್ಕೋಸ್ಕರ ವಿದೇಶಕ್ಕೆ ಹೋಗ್ತೀವಿ. ಇವತ್ತು 24 ಶುಕ್ರವಾರ ಮಹಾರಾಷ್ಟ್ರ ಚಿತ್ರ ಮಹಾಕಾಳಿ ಫಿಲಂ ರಿಲೀಸ್ ಆಗ್ತಿದೆ. ನಾವು ಬೆಂಗಳೂರಲ್ಲಿರೋ ನರ್ತಕಿ ಥಿಯೇಟರ್ಗೆ ಬಂದಿದ್ದೀವಿ ಫಸ್ಟ್ ಡೇ ಫಸ್ಟ್ ಶೋ ನೋಡೋಕ್ಕೆ. ನಂಗೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಇದೇ ರೀತಿ ನಿಮ್ಮೆಲ್ಲರೂ ಆಶೀರ್ವಾದ ಪ್ರೀತಿ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ